ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ನಡೀತಾ ಇರೋ ಸಂಘರ್ಷದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. 1948 ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡ ಮರುದಿನವೇ ಇಸ್ರೇಲ್ ಅರಬ್ ದೇಶಗಳಿಂದ ಯುದ್ಧವನ್ನು ಎದುರಿಸಬೇಕಾಯಿತು. ಅಲ್ಲಿಂದ ಇಲ್ಲಿವರೆಗೆ ಸಂಘರ್ಷ, ಯುದ್ಧ ನಡೀತಾನೆ ಬರ್ತಾ ಇದೆ. ಪ್ರಮುಖವಾಗಿ ಪ್ಯಾಲೆಸ್ತೀನ್ ಜೊತೆ, ಅದರಲ್ಲೂ ಗಾಜಾ ಪಟ್ಟಿಯ ಹಮಾಸ್ ಸಂಘಟನೆ ಜೊತೆ. ಹೀಗೆ ಸ್ವಾತಂತ್ರ್ಯ ಪಡೆದಾಗಿನಿಂದ ಒಂದಲ್ಲ ಒಂದು ಯುದ್ಧ ಸಂಘರ್ಷವನ್ನು ಎದುರಿಸ್ತಾ ಇರುವ ಇಸ್ರೇಲ್ ಇವತ್ತು ಜಗತ್ತಿನ ಟಾಪ್ 10 ಪವರ್ಫುಲ್ ದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳುತ್ತೆ. ಇಸ್ರೇಲ್ಗೆ ಇದು ಹೇಗೆ ಸಾಧ್ಯ ಆಯಿತು? ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ನಡೆಸಿದ ಪ್ರಮುಖ ಸೀಕ್ರೆಟ್ ಆಪರೇಷನ್ಗಳು ಯಾವುವು, ಅವು ಹೇಗಿದ್ವು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ರೋಚಕ ಸಾಹಸಗಾಥೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆಯವರೆಗೂ ಗಮನ ಕೊಟ್ಟು ನೋಡ್ತಾ ಹೋಗಿ. ನೀವು ಒಬ್ಬರನ್ನು ಹೊಡೆದ್ರೆ ನಾವು 10 ಜನರನ್ನು ಹೊಡಿತೀವಿ. ಫ್ರೆಂಡ್ಸ್, ಭೂಭಾಗದಲ್ಲಿ, ಸೈಜ್ನಲ್ಲಿ ಇಸ್ರೇಲ್ ಚಿಕ್ಕದಾಗಿದ್ದರು, ಟೆಕ್ನಾಲಜಿ ಮತ್ತು ಸ್ಟಾರ್ಟಪ್ಗಳಲ್ಲಿ ವಿಶ್ವದ ಇತರ ದೇಶಗಳನ್ನು ಹಿಂದಿಕ್ಕಿದೆ. ಜನಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಯಾವ ಪರಿಸ್ಥಿತಿಯನ್ನಾದರೂ ಎದುರಿಸುವಷ್ಟು ಶಕ್ತಿಶಾಲಿಯಾಗಿ ಬೆಳೆದಿದೆ. ಇಸ್ರೇಲ್ದು ಒಂದು ನೀತಿ ಇದೆ, ಅದೇನು ಅಂದರೆ, ನೀವೇನಾದರೂ ತನ್ನ ದೇಶದ ಒಬ್ಬ ಪ್ರಜೆಯನ್ನು ಹತ್ಯೆ ಮಾಡಿದರೆ ನಾವು ನಿಮ್ಮ 10 ಜನರನ್ನು ಮುಗಿಸ್ಬಿಡ್ತೀವಿ ಅನ್ನೋದು. ತನ್ನ ಸುತ್ತಲೂ ಶತ್ರುಗಳು ಸುತ್ತುವರೆದಿದ್ರು ಕೂಡ ಜಗತ್ತಿನ ಸುರಕ್ಷಿತ ದೇಶಗಳ ಲಿಸ್ಟ್ನಲ್ಲಿ ಇಸ್ರೇಲ್ ಹೆಸರಿದೆ. ಇದಕ್ಕೆ ಕಾರಣ ಅದರ ಗುಪ್ತಚರ ಸಂಸ್ಥೆಗಳು. ಇಸ್ರೇಲ್ 3 ರೀತಿಯ ಗುಪ್ತಚರ ವ್ಯವಸ್ಥೆಯನ್ನು ಹೊಂದಿದೆ. ಸೇನಾ ಗುಪ್ತಚರ ಸಂಸ್ಥೆಯಾಗಿ ಅಮನ್, ವಿದೇಶಿ ಗುಪ್ತಚರ ಸಂಸ್ಥೆಯಾಗಿ ಮೊಸಾದ್, ಮತ್ತು ಆಂತರಿಕ ಭದ್ರತೆಯ ಗುಪ್ತಚರ ಸಂಸ್ಥೆಯಾಗಿ ಶಿನ್ಬೆಟ್ ಅಥವಾ ಶಬಕ್ ಕೆಲಸ ಮಾಡುತ್ತೆ. ಇದರಲ್ಲಿ ಮೊಸಾದ್ ತುಂಬ ಇಂಪಾರ್ಟೆಂಟ್. ಜಗತ್ತಿನ ಶ್ರೇಷ್ಠ ಗುಪ್ತಚರ ಸಂಸ್ಥೆಗಳಲ್ಲಿ ಮೊಸಾದ್ ಕೂಡ ಒಂದು. ಗುಪ್ತಚರ ಮಾಹಿತಿಗಳನ್ನು ಸಂಗ್ರಹಿಸುವುದು, ರಹಸ್ಯ ಕಾರ್ಯಾಚರಣೆಗಳನ್ನು ನಡೆಸುವುದು, ಭಯೋತ್ಪಾದನೆಯನ್ನು ನಿಗ್ರಹಿಸುವ ಕೆಲಸವನ್ನು ಮೊಸಾದ್ ಮಾಡುತ್ತೆ. ಇದುವರೆಗೆ ಮೊಸಾದ್ ನಡೆಸಿದ ಬಹುತೇಕ ಆಪರೇಷನ್ಗಳು ಸಕ್ಸಸ್ ಆಗಿವೆ. ಅದರಲ್ಲಿ ಕೆಲವೊಂದು ಫೇಮಸ್ ಕೂಡ ಆಗಿವೆ. ಮ್ಯೂನಿಕ್ ಒಲಿಂಪಿಕ್ ಹತ್ಯಾಕಾಂಡ. 1972 ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೀತಾ ಇತ್ತು. ಈ ವೇಳೆ ಅದರ ಮೇಲೆ ಪ್ಯಾಲೆಸ್ತೀನ್ನ ಬ್ಲ್ಯಾಕ್ ಸೆಪ್ಟೆಂಬರ್ ಅನ್ನೋ ಉಗ್ರರು ದಾಳಿ ಮಾಡಿದ್ರು. ಬ್ಲ್ಯಾಕ್ ಸೆಪ್ಟೆಂಬರ್ ಉಗ್ರ ಸಂಘಟನೆ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀವಿ. ಅಂದಹಾಗೆ 1970 ಜೋರ್ಡಾನ್ ಸರ್ಕಾರವನ್ನು ಪತನಗೊಳಿಸೋಕೆ ವಿವಿಧ ಉಗ್ರ ಸಂಘಟನೆಗಳು ಪ್ರಯತ್ನ ಪಡ್ತಾ ಇದ್ವು. ಹೀಗಾಗಿ ಜೋರ್ಡಾನ್ ಅಧ್ಯಕ್ಷ ದೇಶದಲ್ಲಿ ಸೇನಾ ಆಡಳಿತವನ್ನು ಘೋಷಿಸಿಬಿಟ್ರು. ಈ ವೇಳೆ ಜೋರ್ಡಾನ್ ಸೇನೆ ಸಾಕಷ್ಟು ಪ್ಯಾಲೆಸ್ತೇನಿಯನ್ನರನ್ನು ಹತ್ಯೆ ಮಾಡಿತು. 1000 ಪ್ಯಾಲೆಸ್ತೇನಿಯನ್ಸ್ ಗಡಿಪಾರಾದರು. 1970 ಸೆಪ್ಟೆಂಬರ್ ತಿಂಗಳಲ್ಲಿ ಇದೆಲ್ಲವೂ ಕೂಡ ನಡೀತು. ಇದರ ಪ್ರತಿಕಾರ ತೀರಿಸಿಕೊಳ್ಳೋಕೆ ಪ್ಯಾಲೆಸ್ತೀನ್ನಲ್ಲಿ ಹುಟ್ಟಿಕೊಂಡ ಒಂದು ಸಂಘಟನೆನೇ, ಉಗ್ರ ಸಂಘಟನೆನೇ ಬ್ಲ್ಯಾಕ್ ಸೆಪ್ಟೆಂಬರ್. ಇದೇ ಸಂಘಟನೆ 1971 ಜೋರ್ಡಾನ್ ಪ್ರಧಾನಿಯನ್ನು ಹತ್ಯೆ ಮಾಡಿತು. ಬಳಿಕ 1972 ಮ್ಯೂನಿಕ್ ಒಲಿಂಪಿಕ್ಸ್ ಮೇಲೆ ದಾಳಿ ಮಾಡಿತು. ಅದರಲ್ಲೂ ಇಸ್ರೇಲ್ನ ಅಥ್ಲೀಟ್ಸ್ ಮತ್ತು ಕೋಚ್ಗಳು ತಂಗಿದ್ದ ಒಲಿಂಪಿಕ್ಸ್ ವಿಲೇಜ್ನ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ರು ಬ್ಲ್ಯಾಕ್ ಸೆಪ್ಟೆಂಬರ್ನ 8 ಉಗ್ರಗಾಮಿಗಳು. ಆರಂಭದಲ್ಲಿ ಇಬ್ಬರನ್ನು ಹತ್ಯೆ ಮಾಡಿದ ಉಗ್ರರು ಉಳಿದ 9 ಜನರನ್ನು ಅಲ್ಲೇ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡ್ರು. ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಅಂದರೆ ಇಸ್ರೇಲ್ ಜೈಲಿನಲ್ಲಿರುವ 234 ಪ್ಯಾಲೆಸ್ತೀನಿ ಕೈದಿಗಳನ್ನು ಮತ್ತು ನಾಯಕರನ್ನು ಬಿಡುಗಡೆ ಮಾಡಬೇಕು ಅಂತ ಡಿಮಾಂಡ್ ಇಡಲಾಯಿತು. ಇದಕ್ಕೆ ಒಪ್ಪಬಾರದು, ನೆಗೋಸಿಯೇಷನ್ ಮಾಡಿಕೊಂಡ್ರೆ ಮುಂದೇನೂ ಇಂಥ ದಾಳಿಗಳು ಕಂಟಿನ್ಯೂ ಆಗುತ್ತೆ ಅಂತ ಇಸ್ರೇಲ್ ಅದಕ್ಕೆ ಒಪ್ಪಲೇ ಇಲ್ಲ ಷರತ್ತುಗಳಿಗೆ. ಮತ್ತೊಂದು ಕಡೆ ಒಲಿಂಪಿಕ್ ವಿಲೇಜ್ಗೆ ಇಸ್ರೇಲ್ ತನ್ನ ಸ್ಪೆಷಲ್ ಫೋರ್ಸ್ ಕಳಿಸೋದಾಗಿ ಹೇಳಿದರೂ ಕೂಡ ಜರ್ಮನಿ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಜೊತೆಗೆ ಉಗ್ರಗಾಮಿಗಳಿಗೆ ಬೇಕಾದಷ್ಟು ದುಡ್ಡು ಕೊಡೋದಾಗಿ ಜರ್ಮನಿ ಕೊಟ್ಟಂಥ ಆಫರನ್ನು ಉಗ್ರರು ರಿಜೆಕ್ಟ್ ಮಾಡಿದ್ರು. ವಿಚಿತ್ರ ಅಂದರೆ, ಒಂದು ಕಡೆ ಉಗ್ರರು ಇಸ್ರೇಲ್ ಆಟಗಾರರು ಮತ್ತು ಕೋಚ್ಗಳನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದ್ರೆ ಆತ ಒಲಿಂಪಿಕ್ಸ್ ಮುಂದುವರೆದಿತ್ತು. ಬಳಿಕ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕಮಿಟಿ ಮೇಲೆ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಆಟವನ್ನು ಸ್ಥಗಿತಗೊಳಿಸಲಾಯಿತು. ಅದೇ ದಿನ ಸಂಜೆ 4:30 ಸುಮಾರಿಗೆ ವೆಸ್ಟ್ ಜರ್ಮನಿಯ 38 ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದ್ರು. ಕಟ್ಟಡದ ವೆಂಟಿಲೇಷನ್ ಶಾಫ್ಟ್ಸ್ ಮೂಲಕ ಒಳಗೆ ಹೋಗಿ ಉಗ್ರಗಾಮಿಗಳನ್ನು ಹೊಡೆದು ಹಾಕುವುದು ಅವರ ಪ್ಲಾನ್ ಆಗಿತ್ತು. ಆದರೆ ಆಪರೇಷನ್ನ ಲೈವ್ ಟೆಲಿಕಾಸ್ಟ್ ಟಿವಿಯಲ್ಲಿ ಬರ್ತಾ ಇತ್ತು. ಇದರಿಂದ ಉಗ್ರರು ಕೂಡ ಅಲರ್ಟ್ ಆಗಿ ಒತ್ತೆಯಾಳುಗಳನ್ನು ಕೊಲ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಕೊನೆಗೆ ಪೊಲೀಸರು ಹಿಂದೆ ಸರಿಬೇಕಾಯಿತು. ನಂತರ ಜರ್ಮನಿಯ ಗೃಹಮಂತ್ರಿ ಮತ್ತು ಒಲಿಂಪಿಕ್ಸ್ ವಿಲೇಜ್ನ ಮೇಯರ್ಗೆ
ಕಟ್ಟಡದ ಒಳಗೆ ಹೋಗಲು ಒತ್ತೆಯಾಳುಗಳೊಂದಿಗೆ ಮಾತನಾಡಲು ಉಗ್ರಗಾಮಿಗಳು ಅವಕಾಶ ಕೊಟ್ಟರು. ಹೊರಬಂದ ಅವರು ಒಳಗಡೆ 4-5 ಉಗ್ರರು ಇರಬಹುದು ಅಂತ ಹೇಳಿದರು. ನಂತರ ಸಂಜೆ 6 ಗಂಟೆ ಸುಮಾರಿಗೆ ಮತ್ತೊಂದು ಡಿಮಾಂಡ್ ಇಟ್ಟರು ಉಗ್ರಗಾಮಿಗಳು. ಈಜಿಪ್ಟ್ ರಾಜಧಾನಿ ಕೈರೋಗೆ ಹೋಗೋಕೆ ಒಂದು ವಿಮಾನ ಬೇಕು ಅಂದರು. ಇದಕ್ಕೆ ಜರ್ಮನ್ ಅಧಿಕಾರಿಗಳು ಒಪ್ಪಿಕೊಂಡರು. ಇದಕ್ಕಾಗಿ ಏರ್ಪೋರ್ಟ್ಗೆ ಹೋಗೋಕೆ 3 ಹೆಲಿಕಾಪ್ಟರ್ಗಳ ವ್ಯವಸ್ಥೆ ಮಾಡಿದ್ರು. ಆದರೆ ತಾವಿರುವ ಕಟ್ಟಡದಿಂದ ಹೆಲಿಕಾಪ್ಟರ್ 200 ಮೀಟರ್ ದೂರದಲ್ಲಿತ್ತು. ಈ ವೇಳೆ ಉಗ್ರಗಾಮಿಗಳು ನಡೆದುಕೊಂಡು ಹೋಗುವಾಗ ಅವರನ್ನು ಶೂಟ್ ಮಾಡಬಹುದು ಅಂತ ಸುತ್ತಲೂ ಶಾರ್ಪ್ ಶೂಟರ್ಗಳನ್ನು ನಿಯೋಜನೆ ಮಾಡಲಾಯಿತು. ಆದರೆ ಅಲರ್ಟ್ ಆದ ಉಗ್ರಗಾಮಿಗಳು ಹೆಲಿಕಾಪ್ಟರ್ಗಳ ಬಳಿ ಹೋಗೋಕೆ ಬಸ್ಗಳನ್ನು ಕರೆಸ್ಕೊಂಡ್ರು. ಮತ್ತೊಂದು ಕಡೆ ರಾತ್ರಿ 10 ಗಂಟೆಗೆ ಉಗ್ರಗಾಮಿಗಳಿಗೆ ಬೋಯಿಂಗ್ 727 ಜೆಟ್ ರೆಡಿಯಾಗಿತ್ತು. ವಿಮಾನದ ಒಳಗೆ ವೆಸ್ಟ್ ಜರ್ಮನಿಯ 16 ಪೊಲೀಸರು ವಿಮಾನ ಸಿಬ್ಬಂದಿಯ ಸೋಗಿನಲ್ಲಿ ಡ್ರೆಸ್ ಹಾಕ್ಕೊಂಡಿದ್ರು. ಉಗ್ರರು ವಿಮಾನವನ್ನು ಪರಿಶೀಲಿಸೋಕೆ ಬಂದಾಗ ಅವರನ್ನು ಸಾಯಿಸೋದು, ಹೊರಗಡೆ ಇರೋ ಉಗ್ರರನ್ನ ಶಾರ್ಪ್ ಶೂಟರ್ಗಳು ಸಾಯಿಸೋದು ಅದು ಪೊಲೀಸರ ಪ್ಲಾನ್ ಆಗಿತ್ತು. ಆದರೆ ಒಳಗೆ ಹೋಗಿ ಬಂದವರು ಹೇಳಿದ ಹಾಗೆ 4-5 ಉಗ್ರರ ಬದಲು 8 ಉಗ್ರಗಾಮಿಗಳಿದ್ರು. ಜೊತೆಗೆ ಹೆಲಿಕಾಪ್ಟರ್ನ ಒಳಗೆ ಇದ್ದಿದ್ದು ವೆಸ್ಟ್ ಜರ್ಮನಿಯ ಪೊಲೀಸರು, ಶಾರ್ಪ್ ಶೂಟರ್ಸ್ ಅಂತ ಉಗ್ರಗಾಮಿಗಳಿಗೆ ಗೊತ್ತಾಗ್ಬಿಡ್ತು. ತಕ್ಷಣ ಹೆಲಿಕಾಪ್ಟರ್ನ ಪೈಲಟನ್ನ ಗನ್ ಪಾಯಿಂಟ್ನಲ್ಲಿಟ್ಟರು. ಬಳಿಕ ಅದೇ ಹೆಲಿಕಾಪ್ಟರ್ ರಾತ್ರಿ 10:30 ಫಸ್ಟ್ ಆಫ್ ಆಲ್ ಡ್ರಕ್ ಏರ್ಪೋರ್ಟ್ನಲ್ಲಿ ಇಳಿತು. ಅಲ್ಲಿ ನಿಂತಿದ್ದ ವಿಮಾನ ಖಾಲಿ ಇದೆಯಾ ಅನ್ನೋದನ್ನು ನೋಡೋಕೆ ಇಬ್ಬರು ಉಗ್ರರು ಇಳಿದು ಬಂದರು. ಆದರೆ ಅಷ್ಟರಲ್ಲಾಗಲೇ ತಾವು ಟ್ರ್ಯಾಪ್ಗೆ ಸಿಕ್ಕಿ ಬೀಳ್ತಾ ಇದ್ದೀವಿ ಅಂತ ಅರಿವಾದ ಉಗ್ರರು ಹೆಲಿಕಾಪ್ಟರ್ ಇದ್ದ ಕಡೆ ಓಡೋಕೆ ಶುರು ಮಾಡಿದ್ರು. ಈ ವೇಳೆ ಶಾರ್ಪ್ ಶೂಟರ್ ಒಬ್ಬ ಹಾರಿಸಿದ ಗುಂಡು ಓರ್ವ ಉಗ್ರನನ್ನು ಫಿನಿಶ್ ಮಾಡೋ ಬದಲು ತೊಡೆ ಭಾಗಕ್ಕೆ ಹೋಗಿ ಹಾನಿ ಮಾಡಿತು. ಇದರಿಂದ ಉಗ್ರರಿಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಸಿಕ್ಕಿಬಿಡ್ತು. ರಾತ್ರಿ 11 ಗಂಟೆಗೆ ಗುಂಡು ಹಾರಿಸೋಕೆ ಸ್ನೈಪರ್ಗಳಿಗೆ ಜರ್ಮನ್ ಪೊಲೀಸರು ಆದೇಶ ನೀಡಿದರು. ಉಗ್ರರು ಮತ್ತು ಪೊಲೀಸರ ನಡುವೆ ಏರ್ಪೋರ್ಟ್ನಲ್ಲಿ ಗುಂಡಿನ ದಾಳಿ ಶುರುವಾಯಿತು. ಈ ವೇಳೆ ಹೆಲಿಕಾಪ್ಟರ್ನಲ್ಲಿದ್ದ ಇಸ್ರೇಲ್ ಮೂಲದ ಅಥ್ಲೀಟ್ ಮತ್ತು ಕೋಚ್ಗಳ ಮೇಲೆ ಉಗ್ರರು ಗುಂಡು ಹಾರಿಸಿದರು. ಬಳಿಕ ಆ ಹೆಲಿಕಾಪ್ಟರನ್ನೇ ಸ್ಫೋಟಗೊಳಿಸಿದರು. ಮಧ್ಯರಾತ್ರಿವರೆಗೂ ನಡೆದಂತಹ ಈ ಗುಂಡಿನ ಕಾಳಗದಲ್ಲಿ 5 ಉಗ್ರಗಾಮಿಗಳು ಮೃತಪಟ್ಟರು. ಗಾಯಗೊಂಡ 3 ಉಗ್ರಗಾಮಿಗಳನ್ನು ಅರೆಸ್ಟ್ ಮಾಡಲಾಯಿತು. ಎಲ್ಲ ಬೆಳವಣಿಗೆ ಮಧ್ಯೆ ಒಲಿಂಪಿಕ್ಸ್ ವಿಲೇಜ್ಗೆ ಜರ್ಮನಿ ನೀಡಿದ ಭದ್ರತೆ ಬಗ್ಗೆ ಪ್ರಶ್ನೆ ಮೂಡಿತು. ಅಲ್ಲದೆ ತರಬೇತಿ ಇಲ್ಲದ, ನಿಪುಣತೆ ಇಲ್ಲದ ಪೊಲೀಸರನ್ನು ಮತ್ತು ಶಾರ್ಪ್ ಶೂಟರ್ಗಳನ್ನು ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಬಳಸಿಕೊಂಡಿದ್ದು ಜರ್ಮನಿಯನ್ನು ಅನುಮಾನದ ಕಣ್ಣುಗಳಿಂದ ನೋಡುವಂತೆ ಮಾಡಿತು. ಅಲ್ಲದೆ ಬ್ಲ್ಯಾಕ್ ಸೆಪ್ಟೆಂಬರ್ ಉಗ್ರಗಾಮಿಗಳಿಗೆ ವೆಸ್ಟ್ ಜರ್ಮನಿಯ ನಿಯೋ ನಾಜಿಸ್ಟ್ ಅಂದರೆ ನಾಜಿ ಸಿದ್ಧಾಂತದ ಪರ ಇರೋರು ಶಸ್ತ್ರಾಸ್ತ್ರಗಳ ನೆರವು ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಇದೆಲ್ಲ ಆದಮೇಲೆ ಶುರುವಾಗಿದ್ದು ಮೊಸಾದ್ ಆಪರೇಷನ್. ಮ್ಯೂನಿಕ್ ಹತ್ಯಾಕಾಂಡದಲ್ಲಿ ಭಾಗಿಯಾದ ಒಬ್ಬೊಬ್ಬರನ್ನೇ ಹುಡುಕಿ ಹುಡುಕಿ ಕೊಲ್ಲೋಕೆ ಶುರು ಮಾಡಿತು ಮೊಸಾದ್. ಘಟನೆ ನಡೆದ 1 ತಿಂಗಳಲ್ಲೇ ಮೊದಲ ಟಾರ್ಗೆಟ್ ಫಿನಿಶ್ ಆಯಿತು. ಹತ್ಯಾಕಾಂಡದೊಂದಿಗೆ ಲಿಂಕ್ ಹೊಂದಿದ್ದ ಪ್ಯಾಲೆಸ್ತೇನಿಯನ್ ಪರ ಇದ್ದಂತಹ ವಾಲ್ಸ್ ವೈಟರ್ನನ್ನು ಇಟಲಿಯ ರೋಮ್ನಲ್ಲಿ ಶೂಟ್ ಮಾಡಿಕೊಂಡ್ರು ಮೊಸಾದ್ನ ಏಜೆಂಟ್ಗಳು. ಪ್ಯಾಲೆಸ್ತೀನ್ನ ಸ್ವಾತಂತ್ರ್ಯಕ್ಕಾಗಿ ರಚನೆಯಾಗಿದ್ದ PLO ಪ್ಯಾಲೆಸ್ತೇನಿಯನ್ ಲಿಬರೇಷನ್ ಆರ್ಗನೈಸೇಷನ್ನ ಇಟಲಿ ಪ್ರತಿನಿಧಿಯಾಗಿದ್ದ ಈ ವಾಲ್ಸ್ ವೈಟರ್, ಇನ್ನು ಫ್ರಾನ್ಸ್ನಲ್ಲಿ PLO ಪ್ರತಿನಿಧಿಯಾಗಿದ್ದ ಮೊಹಮ್ಮದ್ ಹಮಾರಿ 2ನೇ ಟಾರ್ಗೆಟ್ ಆಗಿದ್ದ. ಪ್ಯಾರಿಸ್ನಲ್ಲಿದ್ದ ಆತನ ಮನೆಯಲ್ಲಿ ಫೋನ್ ಕೆಳಗೆ ಸ್ಫೋಟಕ ಫಿಕ್ಸ್ ಮಾಡಿದ್ರು ಮೊಸಾದ್ನ ಏಜೆಂಟ್ಸ್. ಆತ ಫೋನ್ ರಿಸೀವ್ ಮಾಡ್ತಿದ್ದ ಹಾಗೆ ಅದು ಸ್ಫೋಟ ಆಗಿತ್ತು. ನಂತರ ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆ ಜೊತೆ ಸಂಪರ್ಕ ಹೊಂದಿದ್ದ ಜೋರ್ಡನ್ನ ಪ್ರಜೆಯನ್ನು ಸೈಪ್ರಸ್ನಲ್ಲಿ ಫಿನಿಶ್ ಮಾಡಿತು ಮೊಸಾದ್. ಬಳಿಕ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಬೀರುತ್ನ ಕಾನೂನು ಪ್ರೊಫೆಸರನ್ನು ಕೂಡ ಮುಗಿಸಿಬಿಡ್ತು ಮೊಸಾದ್. ಇನ್ನು ಮೊಸಾದ್ನ ಹಿಟ್ ಲಿಸ್ಟ್ನಲ್ಲಿದ್ದ 3 ಟಾರ್ಗೆಟ್ಗಳು ಲೆಬನಾನ್ನ ಕಟ್ಟಡವೊಂದರಲ್ಲಿ ವಾಸ ಆಗಿದ್ದರು. ಅವರನ್ನು ಮುಗಿಸೋಕೆ ಸೆಪರೇಟ್ ಆಪರೇಷನ್ ಕೈಗೊಳ್ತು ಮೊಸಾದ್. ಅದನ್ನು ಆಪರೇಷನ್ ಸ್ಪ್ರಿಂಗ್ ಯೂತ್ ಅಂತ ಕರೀತಾರೆ. ಇಸ್ರೇಲ್ನ ಕಮಾಂಡೋಗಳು ಪ್ರವಾಸಿಗರ ಸೋಗಿನಲ್ಲಿ ಇನ್ನು ಕೆಲವರು ಮಹಿಳೆಯರ ವೇಷದಲ್ಲಿ ಕಟ್ಟಡಕ್ಕೆ ಬಂದಿದ್ದರು. ಅಲ್ಲಿ 3 ಟಾರ್ಗೆಟ್ಗಳನ್ನು ಮುಗಿಸಿದರು ಮೊಸಾದ್ ಕಮಾಂಡೋಗಳು. ಬಳಿಕ ಆ ಕಟ್ಟಡವನ್ನು ಸ್ಫೋಟಿಸಿದ್ರು, ಇಡೀ ಕಟ್ಟಡವನ್ನು. ಜೊತೆಗೆ PLO ಶಸ್ತ್ರಾಗಾರಗಳ ಮೇಲೆ ದಾಳಿ ಮಾಡಿದ್ರು. ಇದರಲ್ಲಿ ಸುಮಾರು 100 PLO ಮತ್ತು ಇತರ ಸದಸ್ಯರು ಮೃತಪಟ್ಟರು. ಆಪರೇಷನ್ ಮುಗಿತಾ ಇದ್ದ ಹಾಗೆ ಇವರೆಲ್ಲ ವಾಪಸ್ ಬಂದರು. ಹೀಗೆ ಇಟಲಿ, ಫ್ರಾನ್ಸ್, ಸೈಪ್ರಸ್ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆಯ ಒಬ್ಬೊಬ್ಬರನ್ನೇ ಫಿನಿಶ್ ಮಾಡ್ತಾ ಬಂತು ಮೊಸಾದ್. ನಂತರ ಮ್ಯೂನಿಕ್ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಮತ್ತು ಬ್ಲ್ಯಾಕ್ ಸೆಪ್ಟೆಂಬರ್ನ ಆಪರೇಟಿವ್ ಆಗಿದ್ದ ಅಲಿ ಹಸನ್ ಸಲೆ ಮೆಹರ್ ಈತನಿಗೋಸ್ಕರ ತೀವ್ರ ಹುಡುಕಾಟ ನಡೆಸಿತು ಮೊಸಾದ್. ಈತನನ್ನು ರೆಡ್ ಪ್ರಿನ್ಸ್ ಅಂತ ಕರೀತಾರೆ.
ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್ ಮುಂತಾದ ದೇಶಗಳಲ್ಲಿ ಈತನಿಗಾಗಿ ಹುಡುಕಾಟ ನಡೆಸಿದ ಮೊಸಾದ್ 1979ರಲ್ಲಿ ಲೆಬನಾನ್ನ ಬೀರುತ್ನಲ್ಲಿ ಸಲಮೆ ಹೋಗ್ತಿದ್ದ ಕಾರನ್ನೇ ಸ್ಫೋಟಿಸ್ತು. ಅದರಲ್ಲಿ ಆತನನ್ನು ಕೂಡ ಮುಗಿಸಿಬಿಡ್ತು ಮೊಸಾದ್. ಲುಫ್ತಾನ್ಸಾ ವಿಮಾನ ಹೈಜಾಕ್. ಮ್ಯೂನಿಕ್ ಹತ್ಯಾಕಾಂಡ ನಡೆದ ಒಂದು ತಿಂಗಳಲ್ಲೇ ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆ ಲುಫ್ತಾನ್ಸಾ ಫ್ಲೈಟ್ 615 ಹೈಜಾಕ್ ಮಾಡಿತು. ಈ ವಿಮಾನ ಬೀರುತ್ನಿಂದ ಟರ್ಕಿಯ ಅಂಕಾರಾಗೆ ಹೊರಟಿತ್ತು. ಬಳಿಕ ಜರ್ಮನಿಯ ಮ್ಯೂನಿಕ್ಗೆ ತಲುಪಬೇಕಾಗಿತ್ತು. ಆದರೆ ಬೀರುತ್ನಿಂದ ಹಾರಾಟ ನಡೆಸಿದ ಕೆಲವೇ ಕ್ಷಣಗಳಲ್ಲಿ ವಿಮಾನದಲ್ಲಿದ್ದ ಇಬ್ಬರು ಪ್ರಯಾಣಿಕರು ವಿಮಾನವನ್ನು ಹೈಜಾಕ್ ಮಾಡಿದ್ರು. ಅಲ್ಲದೆ ಮ್ಯೂನಿಕ್ ಹತ್ಯಾಕಾಂಡದ ವೇಳೆ ಜರ್ಮನಿ ಪೊಲೀಸರು ಅರೆಸ್ಟ್ ಮಾಡಿದ ಮೂವರು ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆಯ ಉಗ್ರರನ್ನು ಬಿಡುಗಡೆ ಮಾಡುವಂತೆ ಡಿಮಾಂಡ್ ಇಟ್ಟರು. ಅದೇ ರೀತಿ ಜರ್ಮನಿ ತನ್ನ ವಶದಲ್ಲಿದ್ದ ಮೂವರು ಉಗ್ರಗಾಮಿಗಳನ್ನು ಕಳಿಸ್ಕೊಡ್ತು. ಕ್ರೊಯೇಷ್ಯಾದ ಜಾಗ್ರೆಬ್ ಏರ್ಪೋರ್ಟ್ನಲ್ಲಿ ಉಗ್ರರನ್ನು ಹಸ್ತಾಂತರ ಮಾಡಲಾಯಿತು. ಬಳಿಕ ಲಿಬಿಯಾದ ಟ್ರಿಪೋಲಿ ಏರ್ಪೋರ್ಟ್ನಲ್ಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಯಿತು. ಉಗ್ರಗಾಮಿಗಳಿಗೆ ಲಿಬಿಯಾ ನಾಯಕ ಮಮರ್ ಗಡ್ಡಾಫಿ ಆಶ್ರಯವನ್ನು ಕೊಟ್ಟರು. ಉಗ್ರಗಾಮಿಗಳನ್ನು ರಿಲೀಸ್ ಮಾಡಿದ ಜರ್ಮನಿ ನಡೆಯನ್ನು ಇಸ್ರೇಲ್ ಟೀಕಿಸಿತು. ಜೊತೆಗೆ ಉಗ್ರಗಾಮಿಗಳನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ವಿಮಾನದ ಹೈಜಾಕ್ ನಾಟಕ ಆಡಲಾಯಿತು ಅನ್ನೋ ಆರೋಪ ಜರ್ಮನಿ ವಿರುದ್ಧ ಕೂಡ ಕೇಳಿಬಂತು. ಆದರೆ ಹೀಗೆ ರಿಲೀಸ್ ಆದ ಮ್ಯೂನಿಕ್ ಹತ್ಯಾಕಾಂಡದ ಮೂವರು ಉಗ್ರಗಾಮಿಗಳಲ್ಲಿ ಇಬ್ಬರನ್ನು ನಂತರ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದೆ ಸೀಕ್ರೆಟ್ ಆಗಿ ಮುಗಿಸಿಬಿಡ್ತು ಅಂತ ಕೂಡ ಹೇಳಲಾಗುತ್ತೆ. ಆಪರೇಷನ್ ಎಂಟೆಬೆ. ಇಸ್ರೇಲ್ನ ಮೊಸಾದ್ ಗುಪ್ತಚರ ಸಂಸ್ಥೆ ನಡೆಸಿದ ಆಪರೇಷನ್ಗಳಲ್ಲಿ ಆಪರೇಷನ್ ಎಂಟೆಬೆ ಅಥವಾ ಆಪರೇಷನ್ ಥಂಡರ್ಬೋಲ್ ತುಂಬ ಪ್ರಮುಖವಾದದ್ದು. ಅಂದ ಹಾಗೆ ಈ ಆಪರೇಷನ್ ಆಗಿದ್ದು 1976ರಲ್ಲಿ, ಅಂದರೆ ಮ್ಯೂನಿಕ್ ಹತ್ಯಾಕಾಂಡ ನಡೆದ 4 ವರ್ಷಗಳ ಬಳಿಕ. ಅಂದ ಹಾಗೆ 1976ರ ಜೂನ್ 27ನೇ ತಾರೀಕು ಇಸ್ರೇಲ್ನ ಟೆಲ್ ಅವಿವ್ ಏರ್ಪೋರ್ಟ್ನಿಂದ ಫ್ರಾನ್ಸ್ನ ಪ್ಯಾರಿಸ್ಗೆ ಏರ್ ಫ್ರಾನ್ಸ್ ವಿಮಾನ ಹಾರಾಟ ನಡೆಸಿತ್ತು. ವಿಮಾನದಲ್ಲಿ 246 ಪ್ರಯಾಣಿಕರಿದ್ದರು. ಬಹುತೇಕ ಎಲ್ಲರೂ ಯಹೂದಿಗಳೇ ಆಗಿದ್ದರು. ಅದ್ಬಿಟ್ರೆ 12 ಜನ ಕ್ರೂ ಮೆಂಬರ್ಸ್ ಕೂಡ ಇದ್ದರು. ಹೀಗೆ ಇಸ್ರೇಲ್ನಿಂದ ಹಾರಿದ ವಿಮಾನ ಗ್ರೀಸ್ನ ಅಥೆನ್ಸ್ ನಗರದಲ್ಲಿ ಮೊದಲು ಇಳಿತು. ಇಲ್ಲಿ 58 ಪ್ರಯಾಣಿಕರು ವಿಮಾನವನ್ನು ಹತ್ತಿದ್ರು. ಅದರಲ್ಲಿ 4 ಹೈಜಾಕರ್ಗಳು ಕೂಡ ಇದ್ದರು. ಅಥೆನ್ಸ್ನಿಂದ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ತೀನ್ PFLP ಸಂಘಟನೆಯ ಇಬ್ಬರು ಮತ್ತು ಜರ್ಮನ್ ರೆವಲ್ಯೂಷನರಿ ಸೆಲ್ಸ್ನ 2-4 ಸೇರಿಕೊಂಡು ವಿಮಾನವನ್ನು ಹೈಜಾಕ್ ಮಾಡಿದ್ರು. ಅಲ್ಲದೆ ಪ್ಯಾರಿಸ್ ಕಡೆ ಹಾರ್ತಾ ಇದ್ದ ವಿಮಾನವನ್ನು ಲಿಬಿಯಾದ ಬೆಂಗಾಜಿ ಕಡೆಗೆ ಡೈವರ್ಟ್ ಮಾಡಿದ್ರು. ಬೆಂಗಾಜಿಯಲ್ಲಿ ಇಂಧನ ತುಂಬ ಉದ್ದೇಶದಿಂದ 1 ಗಂಟೆ ಕಾಲ ನಿಂತಿತ್ತು ವಿಮಾನ. ಬಳಿಕ ಬೆಂಗಾಜಿಯಿಂದ ಹಾರಿದ ವಿಮಾನ ಉಗಾಂಡಾದ ಎಂಟೆಬೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ಅಂದ ಹಾಗೆ ಎಂಟೆಬಿಯಲ್ಲಿ ಉಗ್ರಗಾಮಿಗಳಿಗೆ ಉಗಾಂಡಾದ ಅಂದಿನ ಅಧ್ಯಕ್ಷ ಇದಿ ಅಮೀನ್ ಸಪೋರ್ಟ್ ಮಾಡಿದ್ರು. ಎಂಟೆಬೆ ಏರ್ಪೋರ್ಟ್ನಲ್ಲಿ ಈ 4 ಉಗ್ರರ ಜೊತೆಗೆ ಮತ್ತೆ 4 ಉಗ್ರಗಾಮಿಗಳು ಸೇರಿಕೊಂಡ್ರು. ಇವರೆಲ್ಲ ಉಗಾಂಡ ಅಧ್ಯಕ್ಷ ಇದಿ ಅಮೀನ್ ಬೆಂಬಲಿಗರಾಗಿದ್ದರು. ನಂತರ ವಿಮಾನದಲ್ಲಿದ್ದ ಒತ್ತೆಯಾಳುಗಳನ್ನು ಉಗ್ರಗಾಮಿಗಳು ಏರ್ಪೋರ್ಟ್ನಲ್ಲಿದ್ದ ಹಳೆ ಟರ್ಮಿನಲ್ಗೆ ಶಿಫ್ಟ್ ಮಾಡಿ ಅಲ್ಲಿಟ್ಟರು. ವಿಮಾನ ಹೈಜಾಕ್ ಆದ ಮರುದಿನ, ಅಂದರೆ ಜೂನ್ 28ನೇ ತಾರೀಕು, ಉಗ್ರಗಾಮಿಗಳು ತಮ್ಮ ಬೇಡಿಕೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಅಗೇನ್ ಇಸ್ರೇಲ್ನ ಜೈಲಿನಲ್ಲಿರುವ 40 ಪ್ಯಾಲೆಸ್ತೀನಿ ನಾಯಕರನ್ನು ಮತ್ತು ಬೇರೆ ಬೇರೆ ದೇಶಗಳಲ್ಲಿರುವ 13 ಪ್ಯಾಲೆಸ್ತೀನಿ ನಾಯಕರನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಮೊದಲ ಬೇಡಿಕೆಯಾಗಿತ್ತು. ಜೊತೆಗೆ ಈ ಸಲ ದುಡ್ಡಿಗೂ ಬೇಡಿಕೆ ಇಟ್ಟಿದ್ದರು ಉಗ್ರಗಾಮಿಗಳು. $5 ಮಿಲಿಯನ್ ಕೊಡಬೇಕು ಅಂದರು. ಈ ಎರಡು ಬೇಡಿಕೆಯನ್ನು July 1ರೊಳಗೆ ಈಡೇರಿಸದೇ ಇದ್ದರೆ ಒತ್ತೆಯಾಳುಗಳನ್ನು ಹತ್ಯೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ನಂತರ ಒತ್ತೆಯಾಳುಗಳನ್ನು ಇಸ್ರೇಲಿಗರು ಮತ್ತು ಬೇರೆ ದೇಶದ ಪ್ರಜೆಗಳು ಅಂತ ಡಿವೈಡ್ ಮಾಡಲಾಯಿತು. ಜೂನ್ 30ಕ್ಕೆ 48 ಒತ್ತೆಯಾಳುಗಳನ್ನು ರಿಲೀಸ್ ಮಾಡಲಾಯಿತು. ಅವರಲ್ಲಿ ಬಹುತೇಕರು ವಯಸ್ಸಾದವರು, ಮಹಿಳೆಯರು, ಮಕ್ಕಳು ಮತ್ತು ಬೇರೆ ದೇಶದ ಪ್ರಜೆಗಳೇ ಇದ್ದರು. ಅವರನ್ನು ಮತ್ತೊಂದು ವಿಮಾನದಲ್ಲಿ ಪ್ಯಾರಿಸ್ಗೆ ಕಳಿಸಲಾಯಿತು. ಇನ್ನು ಉಗ್ರರ ಬೇಡಿಕೆಯನ್ನು ಈಡೇರಿಸೋಕೆ ಇಸ್ರೇಲ್ ಸರ್ಕಾರ ಒಪ್ಪಿಗೆ ನೀಡಿ ಡೆಡ್ಲೈನನ್ನು July 4ಕ್ಕೆ ಹೆಚ್ಚಿಸೋಕೆ ಮನವಿ ಮಾಡಿತು. ಅದರಂತೆ ಇಸ್ರೇಲ್ಗೆ July 4ರವರೆಗೆ ಟೈಮ್ ಕೊಟ್ಟ ಉಗ್ರರು ಮತ್ತೆ 100 ನಾನ್ ಇಸ್ರೇಲಿಗಳನ್ನು, ಇಸ್ರೇಲಿಗಳು ಅಲ್ಲದವರನ್ನು ಬಿಡುಗಡೆ ಮಾಡಿದ್ರು. ಈಗ ಉಗ್ರರ ಹಿಡಿತದಲ್ಲಿ 106 ಜನ ಉಳ್ಕೊಂಡಿದ್ರು. ಬಹುತೇಕರು ಈಗ ಯಹೂದಿಗಳು ಮಾತ್ರ ಉಳ್ಕೊಂಡಿದ್ರು. ತನ್ನ ದೇಶದ ಪ್ರಜೆಗಳು ಉಗ್ರರ ಹಿಡಿತದಲ್ಲಿರುವುದು ಇಸ್ರೇಲ್ ಟೆನ್ಷನ್ ಹೆಚ್ಚಿಸಿತ್ತು. ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳೋಕೆ ಪ್ರಯತ್ನ ಪಡ್ತು ಇಸ್ರೇಲ್. ಉಗಾಂಡ ಅಧ್ಯಕ್ಷ ಇದಿ ಅಮೀನ್ ಜೊತೆಗೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಅಧಿಕಾರಿ ಮಾತುಕತೆ ನಡೆಸಿದರು. ಅಮೆರಿಕ ಮತ್ತು ಈಜಿಪ್ಟ್ ಮೂಲಕ ಕೂಡ ಇದಿ ಅಮೀನ್ ಮನವೊಲಿಸೋಕೆ ಮುಂದಾಯಿತು. ಆದರೆ ಯಾವುದೂ ವರ್ಕ್ ಆಗಲಿಲ್ಲ. ಇಸ್ರೇಲ್ ಪ್ರಧಾನಿ ಇಸಾಕ್ ರಬಿನ್ ಮತ್ತು ರಕ್ಷಣಾ ಸಚಿವರು ಮಾತ್ರ ಏನು ಮಾಡೋದು ಅಂತ ವಿಪರೀತ ತಲೆಕೆಡಿಸ್ಕೊಂಡಿದ್ರು. ಪ್ಯಾಲೆಸ್ತೀನ್ ಖೈದಿಗಳನ್ನು ಬಿಟ್ಟು ಕಳಿಸೋ ಪರವಾಗಿದ್ದರು ಪ್ರಧಾನಿ ರಬಿನ್.
ಆದರೆ ಕೈದಿಗಳನ್ನು ಬಿಟ್ಟರೆ ಅದು ಭಯೋತ್ಪಾದನೆಗೆ ಮತ್ತಷ್ಟು ಕುಮ್ಮಕ್ಕು ಕೊಟ್ಟಂಗಾಗತ್ತೆ, ಅವರಿಗೆ ಮತ್ತಷ್ಟು ಎನ್ಕರೇಜ್ಮೆಂಟ್ ಕೊಟ್ಟಂಗಾಗತ್ತೆ ಅನ್ನೋದು ರಕ್ಷಣಾ ಸಚಿವರ ವಾದವಾಗಿತ್ತು. ಉಗ್ರರು ಜುಲೈ 4ರವರೆಗೆ ಟೈಮ್ ಕೊಟ್ಟಿದ್ದು ಇಸ್ರೇಲ್ಗೆ ದೊಡ್ಡ ಪ್ಲಸ್ ಆಯಿತು. ಒತ್ತೆಯಾಳುಗಳನ್ನು ರಕ್ಷಿಸುವ ಆಪರೇಷನ್ಗೆ ಇಸ್ರೇಲ್ ಕ್ಯಾಬಿನೆಟ್ ಸೀಕ್ರೆಟ್ ಆಗಿ ಅನುಮೋದನೆ ಕೊಡ್ತು. ಆದರೆ ಆಪರೇಷನ್ ಅಷ್ಟು ಈಸಿ ಇರಲಿಲ್ಲ, ಯಾಕಂದರೆ ಇಸ್ರೇಲ್ ಇರೋದಿಲ್ಲಿ, ಉಗಾಂಡ ಇರೋದು ಇಲ್ಲಿ, ಅಕ್ಕಪಕ್ಕದ ಯಾವುದಾದ್ರೂ ದೇಶದ ಸಹಾಯ ಪಡೆಯೋಕ್ಕೆ ಇಸ್ರೇಲ್ ಟ್ರೈ ಮಾಡ್ತು. ಆದರೆ ಯಾವ ದೇಶ ಕೂಡ ಇದಿ ಅಮೀನ್ ಮತ್ತು ಪ್ಯಾಲೆಸ್ತೀನಿಯನರನ್ನು ಎದುರು ಹಾಕಿಕೊಳ್ಳೋಕೆ ರೆಡಿ ಇರಲಿಲ್ಲ. ಕೊನೆಗೆ ಇಸ್ರೇಲ್ ನೆರವಿಗೆ ಕಿನ್ಯಾ ಬಂತು. ಕಿನ್ಯಾದ ನೈರೋಬಿ ಏರ್ಪೋರ್ಟನ್ನು ಬಳಸಿಕೊಳ್ಳೋಕೆ ಮೊಸಾದ್ಗೆ ಕಿನ್ಯಾ ಸರ್ಕಾರ ಅನುಮತಿ ಕೊಡ್ತು. ಉಗಾಂಡ ಪಕ್ಕದಲ್ಲೇ ಇದೆ ಕಿನ್ಯಾ. ಇಸ್ರೇಲ್ ಹೀಗೆ ಆಪರೇಷನ್ಗೆ ತಯಾರಿ ಮಾಡ್ತಾ ಇದೆ ಅಂತ ಇದಿ ಅಮೀನ್ಗೆ ಗುಪ್ತಚರ ಮಾಹಿತಿ ಬಂದರೂ ಕೂಡ ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಮತ್ತೊಂದು ಕಡೆ ಎಂಟಬೆ ಏರ್ಪೋರ್ಟ್ನ ಸಂಪೂರ್ಣ ಚಿತ್ರಣವನ್ನು ಪಡೆದುಕೊಳ್ತು ಮೊಸಾದ್. ಒತ್ತೆಯಾಳುಗಳನ್ನು ಎಕ್ಸಾಕ್ಟಾಗಿ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ, ಎಷ್ಟು ಜನ ಹೈಜಾಕರ್ಗಳಿದ್ದಾರೆ, ಏರ್ಪೋರ್ಟ್ನಲ್ಲಿ ಉಗಾಂಡ ಸೇನೆಯ ಎಷ್ಟು ಸಿಬ್ಬಂದಿ ಇದ್ದಾರೆ ಅನ್ನೋ ಬಗ್ಗೆ ಈಗಾಗಲೇ ರಿಲೀಸ್ ಆಗಿದ್ದವರಿಂದ ಸಂಪೂರ್ಣವಾಗಿ ಕೂಲಂಕುಷ ಮಾಹಿತಿಯನ್ನು ಕಲೆ ಹಾಕಿದ್ರು. ಅಲ್ಲದೆ ಎಂಟಬೆ ಏರ್ಪೋರ್ಟ್ನಲ್ಲಿ ಒತ್ತೆಯಾಳುಗಳನ್ನು ಇಟ್ಟಿದ್ದ ಟರ್ಮಿನಲ್ನ ಇಸ್ರೇಲ್ ಮೂಲದ ಕನ್ಸ್ಟ್ರಕ್ಷನ್ ಕಂಪನಿಯೇ ಕಟ್ಟಿತ್ತು ಆ ಟರ್ಮಿನಲ್ನ. ಹೀಗಾಗಿ ಆ ಕಂಪನಿಯಿಂದ ಕಟ್ಟಡದ ಸ್ಕೆಚ್ಚನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿಕೊಳ್ತು ಮೊಸಾದ್. ಬಳಿಕ ಇಸ್ರೇಲ್ನ ಏರ್ಫೋರ್ಸ್ನ C-130 ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ವಿಮಾನ ಸೀಕ್ರೆಟಾಗಿ ಎಂಟಬೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಸಿಗದೆ ಜುಲೈ 3ರ ರಾತ್ರಿ 11 ಗಂಟೆಗೆ ಎಂಟಬೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗೋಯಿತು. ಅದರ ಹಿಂದೆ 2 ಜೆಟ್ ವಿಮಾನಗಳು ಕೂಡ ಬಂದಿದ್ವು. ಅದರಲ್ಲಿ ಒಂದು ನೈರೋಬಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು, ಮತ್ತೊಂದು ಎಂಟಬೆ ಸುತ್ತ ಸುತ್ತು ಹೊಡಿತಾ ಇತ್ತು. ಇನ್ನು ಇದಿ ಅಮೀನ್ ಯೂಸ್ ಮಾಡ್ತಾ ಇದ್ದ ಕಾರಿನಂತೆ ಕಾಣುವ ಬ್ಲ್ಯಾಕ್ ಮರ್ಸಿಡಿಸ್ ಕಾರು ಮತ್ತು ಲ್ಯಾಂಡ್ ರೋವರ್ ಕಾರುಗಳನ್ನು ಮೊಸಾದ್ನ ಟಾಸ್ಕ್ ಫೋರ್ಸ್ ತಂದಿತ್ತು. ಈ ಕಾರುಗಳಲ್ಲೇ ಟರ್ಮಿನಲ್ ಒಳಗೆ ಹೋದರೆ ಉಗ್ರರು ಮತ್ತು ಉಗಾಂಡ ಸೇನೆಯ ಕಣ್ತಪ್ಪಿಸಬಹುದು ಅನ್ನೋದು ಮೊಸಾದ್ ಲೆಕ್ಕಾಚಾರವಾಗಿತ್ತು. ಕಾರಿನಲ್ಲೇ ಟರ್ಮಿನಲ್ನತ್ತ ಡ್ರೈವ್ ಮಾಡಿಕೊಂಡು ಬಂದರು. ಆದರೆ ಅವರ ದುರಾದೃಷ್ಟಕ್ಕೆ ಕೆಲ ದಿನಗಳ ಹಿಂದಷ್ಟೇ ಇದಿ ಅಮೀನ್ ತಮ್ಮ ಕಾರನ್ನು ಚೇಂಜ್ ಮಾಡಿದರು. ಇದಿ ಅಮೀನ್ ಬಳಿ ಈಗ ಇದ್ದಿದ್ದು ಬಿಳಿ ಬಣ್ಣದ ಮರ್ಸಿಡಿಸ್ ಕಾರ್ ಆಗಿತ್ತು. ಇದನ್ನು ಅರಿತ ಉಗಾಂಡ ಸೇನೆ ಕಾರನ್ನು ನಿಲ್ಲಿಸುವಂತೆ ಆದೇಶ ನೀಡಿತು. ಕಾರಿನಿಂದ ಇಳಿದ ಕಮಾಂಡೋಗಳು ಒತ್ತೆಯಾಳುಗಳನ್ನು ಇಟ್ಟಿದ್ದ ಟರ್ಮಿನಲ್ ಕಡೆಗೆ ಓಡಿದ್ರು. ಏರ್ಪೋರ್ಟ್ ಬಿಲ್ಡಿಂಗ್ನ ಮೇನ್ ಹಾಲ್ನಲ್ಲಿ ಅವರನ್ನು ಇಡಲಾಗಿತ್ತು. ಅಲ್ಲಿಗೆ ಬಂದ ಕಮಾಂಡೋಗಳು ಸ್ಟೇ ಡೌನ್, ನಾವು ಇಸ್ರೇಲ್ನ ಯೋಧರು ಅಂತ ಹೇಳಿದರು. ಈ ವೇಳೆ ಮೇಲಿದ್ದಂತಹ ಫ್ರಾನ್ಸ್ ಪ್ರಜೆಯನ್ನು ಉಗ್ರ ಅಂತ ತಿಳ್ಕೊಂಡು ಕಮಾಂಡೋಗಳು ಶೂಟ್ ಮಾಡಿದರು. ಜೊತೆಗೆ ಓರ್ವ ಉಗ್ರಗಾಮಿಯನ್ನು ಕೂಡ ಹೊಡೆದುರುಳಿಸಿದ ಕಮಾಂಡೋಗಳು ಉಳಿದ ಉಗ್ರಗಾಮಿಗಳು ಎಲ್ಲಿ ಅಂತ ಕೇಳಿದರು. ಆಗ ಅಲ್ಲಿದ್ದವರೆಲ್ಲ ಪಕ್ಕದ ರೂಮಿನ ಕಡೆಗೆ ಬೊಟ್ಟು ಮಾಡಿದ್ರು. ಆ ರೂಮಿಗೆ ಹೋದ ಕಮಾಂಡೋಗಳು ಉಳಿದ 3 ಹೈಜಾಕರ್ಗಳನ್ನು ಕೂಡ ಮುಗಿಸಿಬಿಟ್ರು. ರೇಡ್ ಮುಗಿದ ಬಳಿಕ ಒತ್ತೆಯಾಳುಗಳನ್ನು ವಿಮಾನಗಳಿಗೆ ತುಂಬಿಸಲಾಯಿತು. ಈ ವೇಳೆ ಉಗಾಂಡ ಯೋಧರು ಇಸ್ರೇಲ್ ಕಮಾಂಡೋಗಳ ಮೇಲೆ ಗುಂಡಿನ ದಾಳಿ ನಡೆಸಿದರು. ಎರಡು ಕಡೆ ಸಂಘರ್ಷ ನಡೆಯಿತು. ಈ ವೇಳೆ ಇಸ್ರೇಲ್ನ 5 ಕಮಾಂಡೋಗಳು ಗಾಯಗೊಂಡರು, ಒಬ್ಬರು ಮೃತಪಟ್ಟರು. ಕೊನೆಗೆ ಉಗಾಂಡ ಸೇನೆಯನ್ನು ಹಿಮ್ಮೆಟ್ಟಿಸಿದ ಇಸ್ರೇಲ್ ಟೀಮ್ ಆಪರೇಷನ್ ಮುಗಿಸಿ ಒತ್ತೆಯಾಳುಗಳೊಂದಿಗೆ ವಿಮಾನ ಏರಿ ಎಂಟಬೆ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಯಿತು, ಅಲ್ಲಿಂದ ಹಾರಿದ್ರು. ಈ ಇಡೀ ಆಪರೇಷನ್ 53 ನಿಮಿಷಗಳಲ್ಲಿ ಮುಗಿಸಿಬಿಟ್ಟಿತ್ತು ಇಸ್ರೇಲ್ನ ಕಮಾಂಡೋ ಪಡೆ. ಘಟನಾ ಸ್ಥಳದಲ್ಲಿದ್ದ 7 ಹೈಜಾಕರ್ಸ್ ಮತ್ತು ಸುಮಾರು 45 ಉಗಾಂಡ ಯೋಧರು ಮೃತಪಟ್ಟಿದ್ರು. ಉಗಾಂಡ ಸೇನೆಯ 11 MiG-17 ಮತ್ತು MiG-21 ವಿಮಾನಗಳನ್ನು ಏರ್ಪೋರ್ಟ್ನಲ್ಲಿ ಇಟ್ಟಿದ್ರಲ್ಲ, ಅದನ್ನು ಧ್ವಂಸ ಮಾಡಿದ್ರು. ಅವರು ಬೆನ್ನಟ್ಕೊಂಡು ಬರಬಾರ್ದು ಅಂತ ಅದನ್ನು ಧ್ವಂಸ ಮಾಡಿ ಅಲ್ಲಿಂದ ಹೊರಟರು ಇಸ್ರೇಲ್ ಕಮಾಂಡೋಗಳು. 106 ಒತ್ತೆಯಾಳುಗಳಲ್ಲಿ 3 ಜನ ಪ್ರಾಣ ಕಳ್ಕೊಂಡ್ರು. ಅಸ್ವಸ್ಥಗೊಂಡಿದ್ದ ಓರ್ವ ಮಹಿಳೆ ಉಗಾಂಡ ಆಸ್ಪತ್ರೆಯಲ್ಲಿ ಉಳಿದುಬಿಟ್ರು. ಹೀಗೆ 106 ಒತ್ತೆಯಾಳುಗಳಲ್ಲಿ 102 ಒತ್ತೆಯಾಳುಗಳ ಜೊತೆಗೆ ಎಂಟಬಿಯಿಂದ ಕೀನ್ಯಾದ ನೈರೋಬಿಗೆ ಹೋಗಿ ಅಲ್ಲಿಂದ ಇಸ್ರೇಲ್ಗೆ ಹಾರಿತು ವಿಮಾನ. ಇದರಿಂದ ಉಗಾಂಡ ಅಧ್ಯಕ್ಷ ಇದಿ ಅಮೀನ್ ಸಿಟ್ಟು ಸ್ಫೋಟಗೊಳಿತು. ಇಸ್ರೇಲ್ ಜೊತೆ ಲಿಂಕ್ ಹೊಂದಿದ್ದ ಉಗಾಂಡ ಸೇನೆಯ 12 ಯೋಧರನ್ನು ಶೂಟ್ ಮಾಡಿ ಸಾಯಿಸಲಾಯಿತು. ಇಸ್ರೇಲ್ಗೆ ಕೀನ್ಯಾ ನೆರವು ನೀಡಿದ ಹಿನ್ನೆಲೆಯಲ್ಲಿ ಉಗಾಂಡದಲ್ಲಿದ್ದ ಕೀನ್ಯಾ ಪ್ರಜೆಗಳನ್ನು ಹುಡುಕಿ ಹತ್ಯೆ ಮಾಡಲಾಯಿತು. 245 ಕೀನ್ಯಾ ಪ್ರಜೆಗಳನ್ನು ಹತ್ಯೆ ಮಾಡಲಾಯಿತು. ಸುಮಾರು 3,000 ಕೀನ್ಯಾ ಪ್ರಜೆಗಳು ಉಗಾಂಡ ಬಿಟ್ಟು ಕೀನ್ಯಾಗೆ ಓಡಿಹೋದ್ರು. ಆದರೆ ಈ ಘಟನೆಯಿಂದ ಉಗಾಂಡಾಗೆ ನುಗ್ಗಿ ತನ್ನ ಪ್ರಜೆಗಳನ್ನು ಸೇಫ್ ಆಗಿ ವಾಪಸ್ ಕರೆದುಕೊಂಡು ಬಂದ ಇಸ್ರೇಲ್ ಶಕ್ತಿ ಜಗಜ್ಜಾಹಿರಾಯಿತು.
ಇಸ್ರೇಲ್ನ ಮೊಸಾದ್ ನಡೆಸಿದ ಈ ಆಪರೇಷನ್ ಎಂಟೆಬೆ ಆಧಾರಿತ ಹಲವು ಸಿನಿಮಾಗಳು ಡಾಕ್ಯುಮೆಂಟ್ರಿಗಳು ಬಂದಿವೆ. ಕೊಹೆನ್ ಆನ್ ದ ಬ್ರಿಡ್ಜ್, ಲಿವ್ ಆರ್ ಡೈ ಇನ್ ಎಂಟೆಬೆ, ವಿಕ್ಟರಿ ಎಟ್ ಎಂಟೆಬೆ, ರೈಡ್ ಆನ್ ಎಂಟೆಬೆ, ಆಪರೇಷನ್ ಥಂಡರ್ಬೋಲ್ಟ್ ಆ್ಯಂಡ್ ಎಂಟೆಬೆ, ಈ ರೀತಿ ಸಾಕಷ್ಟು. 1967 ಯುದ್ಧ, ಆರೇ ದಿನದಲ್ಲಿ ಗೆಲುವು. 1967 ಜೂನ್ನಲ್ಲಿ ನಡೆದ ಅರಬ್ ಇಸ್ರೇಲಿ ಯುದ್ಧ ಕೂಡ ಇಸ್ರೇಲ್ ಶಕ್ತಿ ಅನಾವರಣಗೊಳಿಸಿದ ಪ್ರಮುಖ ಘಟನೆ. 1967 ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಮೊದಲ ಸಂಘರ್ಷ ಶುರುವಾಯಿತು. ಆಗ ಇಸ್ರೇಲ್ ಸೋಲಿಸೋಕೆ ಅರಬ್ ದೇಶಗಳು ಜೋರ್ಡನ್ನಲ್ಲಿ ತಮ್ಮ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಿದ್ವು. ಜೋರ್ಡನ್ ಗಡಿಗೆ ಹೆಚ್ಚೆಚ್ಚು ಸೇನೆಯನ್ನು ಕಳಿಸಿದ್ರು. ಆದರೆ ಈ ದೇಶಗಳು ಇಸ್ರೇಲ್ ಮೇಲೆ ದಾಳಿ ಮಾಡೋಕ್ಕೆ ಮುಂಚೆಯೇ ಇಸ್ರೇಲ್ ಜೋರ್ಡಾನ್ ಈಜಿಪ್ಟ್ ಮೇಲೆ ವಾಯು ದಾಳಿ ಮಾಡಿ ಅವರ ಯುದ್ಧ ವಿಮಾನಗಳನ್ನು ಪುಡಿ ಪುಡಿ ಮಾಡಿತು. ಕೇವಲ 6 ದಿನಗಳ ಕಾಲ ನಡೆದ ಈ ಕದನದಲ್ಲಿ ಇಸ್ರೇಲ್ ಗೆದ್ದು ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿ ಮೇಲೆ ಮತ್ತಷ್ಟು ನಿಯಂತ್ರಣವನ್ನು ಸಾಧಿಸಿತು. ಇದಕ್ಕೂ ಮೊದಲು 1948 ಸ್ವತಂತ್ರ ದೇಶ ಅಂತ ಇಸ್ರೇಲ್ ಘೋಷಿಸಿಕೊಂಡಾಗ ಮರುದಿನವೇ ಜೋರ್ಡಾನ್, ಈಜಿಪ್ಟ್, ಲೆಬನಾನ್, ಸಿರಿಯಾ ಮುಂತಾದ ದೇಶಗಳು ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ವು. ಆ ಯುದ್ಧವನ್ನು ಕೂಡ ಗೆದ್ದು ಬೇಗಿತ್ತು ಇಸ್ರೇಲ್. ಹೀಗೆ ವೈರಿಗಳು ದಾಳಿ ಮಾಡಿದಾಗಲೆಲ್ಲ ಅವರನ್ನು ಸೋಲಿಸಿ ತನ್ನ ಗಡಿಯನ್ನು ವಿಸ್ತರಿಸ್ತಾ ಹೋಯಿತು ಇಸ್ರೇಲ್. ಪ್ರತಿಯೊಬ್ಬರಿಗೂ ಕಡ್ಡಾಯ ಸೇನಾ ಸೇವೆ. ಇಷ್ಟು ಚಿಕ್ಕ ದೇಶ, ಇಷ್ಟು ಕಮ್ಮಿ ಜನಸಂಖ್ಯೆ ಇರೋ ದೇಶ ಪವರ್ಫುಲ್ ಆಗಿ ಬೆಳೆಯೋಕ್ಕೆ ಕಾರಣ ಚಾಲೆಂಜ್ಗಳು ಬಂದಾಗಲೆಲ್ಲ ಅದನ್ನು ಸಮರ್ಥವಾಗಿ ಫೇಸ್ ಮಾಡಿದ್ದು. ಸಾಲು ಸಾಲು ಯುದ್ಧಗಳಲ್ಲಿ ಗೆದ್ದಿತ್ತು. ಅದರ ಜೊತೆಗೆ ಅಲ್ಲಿನ ಸಿಸ್ಟಮ್ ಕೂಡ ಪ್ರಮುಖ ಕಾರಣ. ಇಸ್ರೇಲ್ನಲ್ಲಿ 18 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ 24-30 ತಿಂಗಳು ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು. 2015 ನ್ಯಾಷನಲ್ ಮಿಲಿಟರಿ ಸರ್ವಿಸ್ 36 ತಿಂಗಳಿತ್ತು. ಈಗ ಅದನ್ನು 30ಕ್ಕೆ ಇಳಿಸಲಾಗಿದೆ. ಇದರಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರು 24 ತಿಂಗಳು ಮತ್ತು ಪುರುಷರು 30 ತಿಂಗಳು ಸೇವೆ ಸಲ್ಲಿಸಲೇಬೇಕು. ಆದರೆ ಅರಬ್ಬರು ಮತ್ತು ಕೆಲವೊಂದು ವರ್ಗದ ಜನರನ್ನು ಮಾತ್ರ ಈ ಕಡ್ಡಾಯ ಸೇನಾ ಸೇವೆಯಿಂದ ಹೊರಗಿಡಲಾಗಿದೆ. ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ಪ್ರಮುಖ ದೇಶ. ಏನು ತಂತ್ರಜ್ಞಾನ ಸಹಾಯದಿಂದ ಇಸ್ರೇಲ್ ರೆಡಿ ಮಾಡುವ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ತಾನು ಬಳಸುವ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡುತ್ತೆ. ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಜಗತ್ತಿನ ಅತಿ ದೊಡ್ಡ ದೇಶಗಳ ಪಟ್ಟಿಯಲ್ಲಿ ಇಸ್ರೇಲ್ ಕೂಡ ಸ್ಥಾನ ಪಡೆದಿದೆ. 3 ಕಡೆಯಿಂದಲೂ ವೈರಿಗಳಿಂದ ಸುತ್ತುವರೆದಿರುವ ಇಸ್ರೇಲ್ ತನ್ನನ್ನು ತಾನು ಸುರಕ್ಷಿತವಾಗಿಡೋಕೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಂಡಿದೆ. ಇದನ್ನು ಐರನ್ ಡೋಮ್ ಅಂತ ಕರೀತಾರೆ. ಇದರ ಬಗ್ಗೆ ನಾವು ವಿಶೇಷ ವರದಿಯನ್ನೇ ಮಾಡಿ ಪಬ್ಲಿಷ್ ಮಾಡಿದ್ದೀವಿ. ಶತ್ರು ಪಡೆಯ ರಾಕೆಟ್ಗಳನ್ನು ಹುಡುಕಿ ಹುಡುಕಿ ನಾಶ ಮಾಡುತ್ತೆ ಐರನ್ ಡೋಮ್. ಇದರ ಸಕ್ಸಸ್ ರೇಟ್ 90% ಹತ್ತತ್ರ. ಅಂದರೆ 100 ರಾಕೆಟ್ಗಳನ್ನು ಶತ್ರುಗಳು ಫೈರ್ ಮಾಡಿದ್ರೆ 90 ಹೊಡೆದುರುಳಿಸುತ್ತೆ ಅಂತ. ತಜ್ಞರು ಕೂಡ 80% ಅಂತೂ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಇಡೀ ದೇಶದಲ್ಲಿ ಬಂಕರ್ಗಳ ನಿರ್ಮಾಣ. ಜಗತ್ತಿನ ಏಕೈಕ ಯಹೂದಿ ದೇಶ ಎನಿಸಿಕೊಂಡಿರುವ ಇಸ್ರೇಲ್ ತನ್ನ ಜನರನ್ನು ಕಾಪಾಡೋಕೆ ದೇಶದ ಮೂಲೆ ಮೂಲೆಯಲ್ಲೂ ಬಂಕರ್ಗಳ ನಿರ್ಮಾಣ ಮಾಡಿದೆ. ಮನೆ, ಕಚೇರಿ, ಆಟದ ಮೈದಾನ, ಹೋಟೆಲ್, ಹೀಗೆ ಎಲ್ಲ ಕಡೆಯೂ ಬಂಕರ್ಗಳಿವೆ. ಹಮಾಸ್ ಅಥವಾ ಯಾವುದಾದ್ರೂ ಸಂಘಟನೆ ಅಥವಾ ಯಾವುದಾದ್ರೂ ದೇಶ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ತಕ್ಷಣ ಎಲ್ಲಿ ದಾಳಿ ಆಗ್ತಿದೆಯೋ ಅಲ್ಲಿ ಜೋರಾಗಿ ಸೈರನ್ ಮೊಳಗುತ್ತೆ. ಇದರಿಂದ ಅಲರ್ಟ್ ಆಗೋ ಇಸ್ರೇಲಿ ಪ್ರಜೆಗಳು ಹತ್ತಿರದ ಬಂಕರ್ ಒಳಗೆ ಸೇರ್ಕೊಂಡು ಬಿಡ್ತಾರೆ. ಇಂತಹ ಖತರ್ನಾಕ್ ಪ್ಲಾನಿಂಗ್ನಿಂದಾಗಿಯೇ ಇಷ್ಟೊಂದು ಜಿಯೋ ಪೊಲಿಟಿಕಲಿ ಅನ್ಸ್ಟೇಬಲ್ ಎನ್ವಿರಾನ್ಮೆಂಟ್ ಇದ್ದರೂ ಕೂಡ ಇಸ್ರೇಲ್ ಇಷ್ಟು ಸ್ಟೇಬಲ್ ಆಗಿ ಮುಂದುವರಿತಾ ಇರೋದು. ಆ ಮೂಲಕ ತನ್ನ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇರೋದು. ಮಿಡಲ್ ಈಸ್ಟ್ನ ಸಿಲಿಕಾನ್ ವ್ಯಾಲಿ. ಆರ್ಥಿಕತೆ ವಿಚಾರದಲ್ಲೂ ಕೂಡ ಇಸ್ರೇಲ್ ಪವರ್ಫುಲ್ ದೇಶ ಎನಿಸಿಕೊಂಡಿದೆ. ಜಗತ್ತಿನ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಇಸ್ರೇಲ್ ಗುರುತಿಸಿಕೊಳ್ಳುತ್ತೆ. ಯುದ್ಧ ಸಂಘರ್ಷ ನಡೆದರೂ ಕೂಡ ಜಗತ್ತಿನ ಅತ್ಯಂತ ಸ್ಥಿರ ಆರ್ಥಿಕತೆ ಇರುವಂತಹ ಒಂದು ಪವರ್ಫುಲ್ ಕಂಟ್ರಿ ಅಂತ ಅನಿಸ್ಕೊಂಡಿದೆ ಇಸ್ರೇಲ್ ದೇಶ. ಶೂನ್ಯ ಹಣದುಬ್ಬರ ದರ ಮತ್ತು ಕಮ್ಮಿ ಪ್ರಮಾಣದ ನಿರುದ್ಯೋಗದಿಂದಾಗಿ ಸಾಕಷ್ಟು ಸ್ಟೇಬಲ್ ಆಗಿದೆ ಅಲ್ಲಿನ ಎಕಾನಮಿ. ಇಸ್ರೇಲನ್ನು ಮಿಡಲ್ ಈಸ್ಟ್ನ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೆಯಲಾಗುತ್ತೆ. ಇಸ್ರೇಲ್ನಂತಹ ಸ್ಟೇಬಲ್ ದೇಶಗಳಲ್ಲಿ ಬಂಡವಾಳ ಹೂಡಬಹುದು ಅಂತ ವಾರನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ರಂತಹ ವ್ಯಕ್ತಿಗಳೇ ಹೇಳಿದ್ದಾರೆ. ಇಸ್ರೇಲ್ನ ಟೆಲ್ ಅವಿವ್ನಲ್ಲಿ ಮೈಕ್ರೋಸಾಫ್ಟ್ನ R&D ಸೆಂಟರ್ ಕೂಡ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಸ್ರೇಲ್ನ ಶಕ್ತಿಯ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ. ವಿಶೇಷವಾಗಿ ಅಲ್ಲಿನ ಸೀಕ್ರೆಟ್ ಆಪರೇಷನ್ಸ್ ಯಾವ ರೀತಿ ನಡೆಯುತ್ತೆ, ಪ್ರಮುಖ ಸೀಕ್ರೆಟ್ ಆಪರೇಷನ್ಸ್ ಯಾವ್ಯಾವುದು, ಹಾಗೂ ಇಸ್ರೇಲ್ನ ಆಂತರಿಕವಾಗಿ ಇಸ್ರೇಲ್ ಆಂತರ್ಯದಿಂದ ಶಕ್ತಿ ಹೊಂದಿರೋದಕ್ಕೆ ಏನು ಕಾರಣ, ಆ ದೇಶದ ಪ್ಲಾನಿಂಗ್ ಯಾವ ಮಟ್ಟಿಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್, ಇದೆಲ್ಲವನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.